ನಮಸ್ತೆ ವೀಕ್ಷಕರೇ. ಒಂದು ಫೋನ್ಗಾಗಿ ಅತ್ತೆ ಸೊಸೆ ಕಿತ್ತಾಟ, ತಾಳ್ಮೆ ಕಳೆದುಕೊಂಡಂತಹ ಸೊಸೆ ಅತ್ತೆ ಮೇಲಿನ ಕೋಪಕ್ಕೆ ತನ್ನ ಎರಡು ಮಕ್ಕಳಿಗೆ ಏನ್ ಮಾಡ್ತಾಳೆ ಗೊತ್ತಾಗಿಲ್ಲ. ನೀವು ತಿಳ್ಕೊಬೇಕಾದ್ರೆ ಈಡಿಯನ್ನು ಸಂಪೂರ್ಣವಾಗಿ ನೋಡಲೇಬೇಕು. ಈಡಿಯನ್ನು ಸಂಪೂರ್ಣವಾಗಿ ನೋಡ್ಬೇಕಾದ್ರೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಹೌದು ವೀಕ್ಷಕರೇ, ಅತ್ತೆ ಸೊಸೆ ಜಗಳ ಇಂದಿನಿಂದಲೂ ಸಹ ನಡೆದುಕೊಂಡು ಬಂದಿದೆ. ಅದೊಂದು ಸಂಪ್ರದಾಯದಂತೆ ಆಗಿಬಿಟ್ಟಿದೆ. ಹೌದು ವೀಕ್ಷಕರೇ, ಅತ್ತೆ ಮತ್ತೆ ಸೊಸೆಯ ನಡುವೆ ವ್ಯತ್ಯಾಸ ಕಂಡು ಬಂದರೆ ಆ ಮನೆ ಎರಡು ಬಗಿಲು ಆಗೋದು ಖಂಡಿತ. ಅದರಲ್ಲೂ ಮನೆಯಲ್ಲಿ ಅತ್ತೆ ಸೊಸೆ ಇರುವಾಗ ಮನೆಯ ಟಿವಿ ರಿಮೋಟ್ಗಾಗಿ ಕಿತ್ತಾಡಿಕೊಂಡು ಸುಮ್ಮನೆ ಆಗ್ತಾರೆ. ಇನ್ನು ಕೆಲವೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅತ್ತೆ ಸೊಸೆ ನಡುವೆ ಜಗಳ ಆಗ್ತಾನೆ ಇರುತ್ತೆ. ಆದರೆ ಇಲ್ಲೊಂದು ಒಂದು ವಿಚಿತ್ರವಾದ ಘಟನೆ ಸಹ ನಡೆದಿದೆ. ಅದು ಮಧ್ಯಪ್ರದೇಶದ ಒಂದು ಹಳ್ಳಿಯೊಂದರಲ್ಲಿ ನಡೆದಿದೆ. ಹೌದು ವೀಕ್ಷಕರೇ, ಅತ್ತೆ ಸೊಸೆ ಫೋನ್ಗೆ ಕಿತ್ತುಕೊಂಡು ತನ್ನ ಹತ್ತಿರವೇ ಇಟ್ಟುಕೊಳ್ತಾಳೆ. ಅತ್ತೆ ಮಾಡಿದಂಥ ಈ ಕೆಲಸವನ್ನು ನೋಡಿ ಸೊಸೆ ಕೋಪಗೊಂಡು ಆಕೆಯ ಜೊತೆ ಜಗಳ ಮಾಡಿಕೊಳ್ತಾಳೆ. ಇಷ್ಟಕ್ಕೆ ಸುಮ್ಮನಾಗದ ಆ ಸೊಸೆ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಎರಡು ಮಕ್ಕಳಾದಂತಹ ಅವರು 10 ಮತ್ತು 4 ವರ್ಷ ಇಬ್ಬರು ಹೆಣ್ಣು ಮಕ್ಕಳನ್ನು ಬಾವಿಗೆ ತಳ್ಳಿ ನಂತರ ಮನೆಗೆ ಹೋಗಿ ಆಕೆ ಅಡುಗೆ ಮನೆಯಲ್ಲಿ ಇನ್ನಿಲ್ಲವಾಗಿದ್ದಾಳೆ ಎಂದು ಹೇಳ್ಕೊತಾಳೆ. ಹೀಗೆ ಮಾಡ್ತಾಳೆ ಆ ಸೊಸೆ. ಇದನ್ನು ಕಂಡಂತ ಊರಿನ ಜನರು ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಕಾಪಾಡ್ತಾರೆ. ಅವರಿಬ್ಬರ ಈ ಜಗಳಕ್ಕಾಗಿ ಈ ಹೆಣ್ಣು ಮಕ್ಕಳು ಬಲಿಯಾಗುತ್ತಿದ್ದರು. ಈಗ ಅವರಿಬ್ಬರು ಸುರಕ್ಷಿತವಾಗಿದ್ದಾರೆ. ಏನೇ ಆಗಲಿ, ತನ್ನ ಕೋಪವನ್ನು ತೋರಿಸಿದಂತಹ ಆ ಸೊಸೆ ಇಷ್ಟಕ್ಕೂ ತನ್ನ ಮಕ್ಕಳನ್ನು ಸಾಯಿಸುವಷ್ಟು ಕ್ರೂರರಾಗಿಬಾರ್ದು ಅಂತ ಹೇಳ್ತಾ ಇವಳನ್ನು ಇಲ್ಲಿಗೆ ಮುಗಿಸ್ತಾನೆ.